ಕಾರ್ಪೊರೇಟರ್ ಪತಿ ಮೇಲೆ ಹಲ್ಲೆ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಧನರಾಜ್ ವಿರುದ್ಧ ಸ್ಥಳೀಯ ವ್ಯಾಪಾರಿಗಳಿಂದ ಪ್ರತಿಭಟನೆ. ಅವರ ಬಳಿಯೇ ಬಡ್ಡಿಗೆ ಸಾಲ ತೆಗೆದುಕೊಳ್ಳಬೇಕಂತೆ. ಕಾರ್ಪೊರೇಟರ್ ಪತಿ ಮೇಲೆ ಹಲ್ಲೆ ಕೇಸ್ಗೆ ಈಗ ಮೆಗಾ ಟ್ವಿಸ್ಟ್. ಧನರಾಜ್ ವಿರುದ್ಧ ಸ್ಥಳೀಯ ವ್ಯಾಪಾರಿಗಳು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ. ಒಂದು ಕಡೆ ಸಗಣಿಯಿಂದ ಹಲ್ಲೆಗೊಳಗಾದ ನಂತರ ಕಾರ್ಪೊರೇಟರ್ ಅವರ ಪತಿ ಧನರಾಜ್ ರಸ್ತೆಲೆ ಕೂತು ಪ್ರತಿಭಟನೆ ಮಾಡುತ್ತಾ ಇದ್ದರೆ ಮತ್ತೊಂದು ಕಡೆ ಸ್ಥಳೀಯ ವ್ಯಾಪಾರಿಗಳು ಧನರಾಜ್ ವಿರುದ್ಧ ಪ್ರತಿಭಟನೆ ಮಾಡುತ್ತಾ ಇದ್ದಾರೆ. ಕಾರಣ ಅವರ ಬಳಿಯೇ ಬಡ್ಡಿಗೆ ಸಾಲವನ್ನ ತೆಗೆದುಕೊಳ್ಳಬೇಕಂತೆ. ಬೇರೆಯವರ ಬಳಿ ಸಾಲಕ್ಕೆ ಹಣ ಪಡೆಯೋದಕ್ಕೆ ಬಿಡಲ್ಲ, ವ್ಯಾಪಾರಿಗಳ ಬಳಿ ರೋಲ್ ಕಾಲ್ ಮಾಡುತ್ತಾನೆ ಅಂತ ಆರೋಪ ಮಾಡುತ್ತಿದ್ದಾರೆ ಸ್ಥಳೀಯ ವ್ಯಾಪಾರಿಗಳು. ಧನರಾಜ್ ವಿರುದ್ಧ ಬೀದಿಗಿಳಿದು ವ್ಯಾಪಾರಿಗಳು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ. ಎರಡೆರಡು ಪ್ರತಿಭಟನೆ ನಡೆಯುತ್ತಾ ಇದೆ. ಸಗಣಿಯಿಂದ ಹಲ್ಲೆಗೊಳಗಾದ ನಂತರ ಕಾರ್ಪೊರೇಟರ್ ಪತಿ ರಸ್ತೆಲೆ ಕೂತು ಪ್ರತಿಭಟನೆ ಮಾಡುತ್ತಾ ಇದ್ದರೆ ಮತ್ತೊಂದು ಕಡೆ ಸ್ಥಳೀಯ ವ್ಯಾಪಾರಿಗಳು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಧನರಾಜ್ ವಿರುದ್ಧ. ರೋಲ್ ಕಾಲ್ ಮಾಡುತ್ತಾರೆ ಇವರು. ಇವರ ಹತ್ರನೇ ಬಡ್ಡಿಗೆ ನಾವು ಸಾಲ ತಗೋಬೇಕಂತೆ, ಬೇರೆಯವರ ಹತ್ರ ತಗೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಅಲ್ಲಿನ ಸ್ಥಳೀಯ ವ್ಯಾಪಾರಿಗಳು ಪ್ರತಿಭಟಿಸ್ತಾ ಇದ್ದಾರೆ ಕಾರ್ಪೊರೇಟರ್ ಪತಿ ವಿರುದ್ಧ. ವಾರ್ಡ್ ನಂಬರ್ 119 ಓಕೆನಾ, ಇದು ಬೆಳಿಗ್ಗೆ ಬೆಳಿಗ್ಗೆ ತರಕಾರಿ ಸಬ್ಜಿಗಳು ಮಾಡ್ತಾ ಇದಾರೆ ಬಡವರು ಬಂದ್ಬಿಟ್ಟು. ಅವ್ರಿಗೆ ಬಂದ್ಬಿಟ್ಟು ತೊಂದರೆ ಕೊಟ್ಟು ಬೆಳಿಗ್ಗೆ ಬೆಳಿಗ್ಗೆ ರೌಂಡಿಂಗ್ ಯಾಕೆ ಬರ್ತೀರಾ? ಬಂದ್ರೆ ಕಾರ್ಪೊರೇಟರ್ ಇದ್ರಿ, ಯಾರನ್ನ ಬಡವ್ರು ಯಾರನ್ನ ದೊಡ್ಡವ್ರು ಇದ್ರಿ ಫಸ್ಟ್ ಮಾತಾಡ್ಬೇಕು. ಏನಕ್ಕೆ ಯಾವ ರೀತಿಗೆ ಬಂದಿದ್ದೀರಾ, ಯಾವ ರೌಂಡಿಂಗ್ಸ್ಗೆ ಬಂದಿದ್ದೀರಾ ಅಂತ. ಸುಮ್ಮನೆ ರೌಂಡಿಂಗ್ ಬಂದ್ಬಿಟ್ಟು ವಿಡಿಯೋ ತಗೊಂಡ್ಬಿಟ್ಟು ಇಷ್ಟು ಅಮೌಂಟ್ ಕೊಡಬೇಕು, ಅಷ್ಟು ಅಮೌಂಟ್ ಕೊಡಬೇಕು, ನೀವು 3000 ಅಡ್ವಾನ್ಸ್ ಕೊಡಬೇಕು, 100 200 300 ರೂಪಾಯಿ ಡೈಲಿ ಕೊಡಬೇಕು ಅಂದ್ರೆ ಏನಕ್ಕೆ ಇದು? ಅವ್ರು ರೌಂಡಿಂಗ್ ಬೆಳಿಗ್ಗೆ ಯಾರು ಬಂದಿದ್ರು ನಮ್ಗೆ ಗೊತ್ತಿಲ್ಲ. ಕೌನ್ಸಿಲರ್ ಯಾರಂತ, ಕೌನ್ಸಿಲರ್ ಅಂತ ಏರ್ ಅವ್ರಿಗೆ ಗೊತ್ತಿಲ್ಲ ಕೌನ್ಸಿಲರ್ ಯಾರಂತ. ಫಸ್ಟ್ ಆಫ್ ಆಲ್ ಗೊತ್ತಾಗ್ಬೇಕಲ್ವಾ, ಬಡವ್ರಿಗೆ ಏನು ಸಂಧಾನ ಮಾಡಿಲ್ಲ, ಕೊರೋನಾ ವೈರಸ್ COVID-19 ನಡೀತಾ ಇದೆ, ಅವ್ರಿಗೆ ಏನ್ ಹೆಲ್ಪ್ ಮಾಡಿದಿರ ಅವರು? ಫಸ್ಟ್ ಕಾರ್ಪೆಂಟರ್ ಅಂತ ಜನಗಳು ಗೊತ್ತಾಗ್ಬೇಕಂದ್ರೆ ಈಗ ಕಾರ್ಪೆಂಟರ್ ಕಾರ್ಪೊರೇಟರ್ ಜನಗಳು ಯಾರು ಇದ್ರು ಎಲ್ಲ ಬಂದ್ಬಿಟ್ಟು ಕೇಳಿದ್ರು ಬಂದ್ರು. ಕಾರ್ಪೆಂಟರ್ ಅಂದ್ರೆ ಯಾರು? ಕಾರ್ಪೆಂಟರ್ ಅಂದ್ರೆ ಲೇಡೀಸ್, ಅವರು ಎಂತಿ ಪ್ರತಿಭಾ ಮೇಡಮ್, ಇವ್ರು ಯಾಕೆ ಬರ್ತೀರಾ? ಇಲ್ಲ ಅವ್ರು ಬಂದಿಲ್ಲ, ಇವ್ರು ಬರ್ತಾರೋ ಧನರಾಜ್ ಅವ್ರು ಯಾಕೆ ಬರ್ತಾರೆ ಬೆಳಿಗ್ಗೆ ರೌಂಡಿಂಗ್ ಯಾಕೆ ಇವ್ರು ಬರ್ತಾರೆ? ಬಂದ್ಬಿಟ್ಟು ಈ ಅಂಗಡಿ ಆ ಅಂಗಡಿ ತೆಗಿ, ಇಲ್ಲ ನಾವು ಸಾಲ ಕೊಡ್ತೀನಿ, ನಾವು ಫೈನಾನ್ಸ್ ಮಾಡ್ತೀನಿ ನಿಮ್ಗೆ, ನೀವು ಇಸ್ಕೊಂಡ್ಬಿಟ್ಟು ಆಮೇಲೆ ನಮ್ಗೆ ಡೈಲಿ ಇದು ಫೈನಾನ್ಸ್ ಕೊಡಿ ಅಂದ್ರೆ ಹೆಂಗದು? ಅವ್ರೆ ಬೇಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಕಲಾಸಿಪಳ್ಳಿಯ ಕಾರ್ಪೊರೇಟರ್ ಪ್ರತಿಭಾ, ಮ್ಯಾಕ್ಸಿಮಮ್ ಈ ಲೇಡಿ ಕಾರ್ಪೊರೇಟರ್ಗಳು ಎಲ್ಲೆಲ್ಲಿರ್ತಾರೋ ಅಲ್ಲಿ ಇಂಥದ್ದೊಂದು ಸಮಸ್ಯೆ ಅಲ್ಲಿನ ಸ್ಥಳೀಯರು ಮಾಡೇ ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ತಾರೆ. ಅವರು ಬರ್ತಾ ಇಲ್ಲ ಕಾರ್ಪೊರೇಟರ್, ಅವರ ಗಂಡ ಬರ್ತಾರೆ ಇಲ್ಲಿ, ಅವ್ರ ರಾಜ್ಯಭಾರ ಮಾಡ್ತಾರೆ ಅನ್ನೋ ಕಂಪ್ಲೇಂಟ್ ಮಾಡೇ ಮಾಡ್ತಾರೆ. ಆದ್ರೆ ಕಲಾಸಿಪಾಳ್ಯದ ಸಿಚುವೇಶನ್ ಏನು, ಯಾಕೆ ಕಾರ್ಪೊರೇಟರ್ ಪತಿ ಮೇಲೆ ಹಲ್ಲೆ ಆಗತ್ತೆ? ಈಗ ನೋಡಿದ್ರೆ ಅದಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಸ್ಥಳೀಯ ವ್ಯಾಪಾರಿಗಳೇ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕಾರ್ಪೊರೇಟರ್ ಪತಿ ವಿರುದ್ಧ. ಏನ್ ನಡೀತಾ ಇದೆ ಹಾಗಾದ್ರೆ? ಎಕ್ಸಾಕ್ಟ್ಲಿ ಶ್ವೇತಾ, ನೀವು ಹೇಳಿರೋದಂತೂ ಸತ್ಯ. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ ಅದೊಂದು ಸಮಸ್ಯೆ ಆವರಿಸ್ಕೊಂಡ್ಬಿಟ್ಟಿದೆ. ಅಂದ್ರೆ ಯಾವುದೇ ಏರಿಯಾ ಕಾರ್ಪೊರೇಟರ್ ಅದು ಲೇಡಿ ಕಾರ್ಪೊರೇಟರ್ ಆಗಿದ್ರೆ ಅವರ ಪತಿಯ ದರ್ಬಾರೆ ಆ ಒಂದು ವಾರ್ಡ್ ಅಲ್ಲಿ ಆ ಒಂದು ಕ್ಷೇತ್ರದಲ್ಲಿ ಇರುತ್ತೆ. ಇದು ಎಲ್ಲ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಈ ಹಿಂದೆಯಿಂದನೂ ಕೂಡ ನಾವು ನೋಡ್ಕೊಂಡು ಬರ್ತಾ ಇದ್ವಿ, ಆ ಒಂದು ಪ್ರಕರಣಗಳಿಗೆ ಇದೊಂದು ಆ್ಯಡ್ ಆಗಿದೆ ಅಷ್ಟೇ. ಯಾಕಂದ್ರೆ ಇವತ್ತಿನ ದಿನ ಬೆಳಿಗ್ಗೆ 6-6:30 ಸುಮಾರಿಗೆ ಏನ್ ಧನರಾಜ್ ಏನಿದ್ದಾರೆ ಇಲ್ಲಿನ ಧರ್ಮರಾಯ ವಾರ್ಡಿನ ಕಾರ್ಪೊರೇಟರ್ ಪ್ರತಿಭಾ ಅವರ ಪತಿ ಧರ್ಮರಾಜ್ ಇಲ್ಲಿ ಬಂದು ವ್ಯಾಪಾರಸ್ಥರ ಜೊತೆ ಒಂದು ಗಲಾಟೆ ಮಾಡಿದ್ದಾರೆ. ಅಂದ್ರೆ ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಯಾರು ಕೂಡ ಅಂಗಡಿಗಳನ್ನು ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ಗಲಾಟೆ ಮಾಡಿದ್ದಾರೆ ಅನ್ನೋದು ಇಲ್ಲಿನ ವ್ಯಾಪಾರಸ್ಥರ ಆರೋಪ ಆಗಿರುವಂತದ್ದು. ಅದಕ್ಕೆ ಅವ್ರು ಹೇಳ್ತಿರೋ ಉತ್ತರ ಏನಂತಂದ್ರೆ ದಿನಕ್ಕೆ 3000 ಹೀಗೆ ಅವ್ರಿಗೆ ಇಷ್ಟ ಬಂದಂತೆ ಹಣವನ್ನ ಕೇಳ್ತಾರೆ, ನಮ್ಮ ಹತ್ರನೇ ಬಡ್ಡಿಗೆ ತಗೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ ಅನ್ನೋ ಒಂದು ಆರೋಪವನ್ನ ಇಲ್ಲಿನ ಬೀದಿ ಬಳಿ ವ್ಯಾಪಾರಸ್ಥರು ಅಂದ್ರೆ ಕಲಾಸಿಪಾಳ್ಯದ ಸ್ಥಳೀಯರು ಹೇಳ್ತಿರುವಂತದ್ದು. ಅಂದ್ರೆ ಈ ಹಿಂದೆಯಿಂದನೂ ಕೂಡ ಧನರಾಜ್ ಏನಿದ್ದಾರೆ ಅವರು ಏನು ಅಂದ್ರೆ ಲೈಸೆನ್ಸ್ ಅನ್ನ ಇಟ್ಕೊಂಡು ಬಡ್ಡಿ ವ್ಯಾಪಾರವನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಆದ್ರೆ ಇದೇ ರೀತಿ ಪದೇ ಪದೇ ಕೃತ್ಯಗಳು ಇಂದು ರಿಪೀಟ್ ಆಗ್ತಿರುವಂತದ್ದು. ಅಂದ್ರೆ ಧನರಾಜ್ ಅವರ ವರ್ಷನ್ ಏನು ಅಂತ ಅಂದ್ರೆ ಇಲ್ಲಿ ನಾವು ಬೆಳಿಗ್ಗೆ ಬಂದ್ರಿ ಇಲ್ಲಿ ಗೂಂಡಗಳು ರೌಡಿಗಳು ಬಂದು ನಮ್ಮ ಮೇಲೆ ಸಗಣಿ ಎರಚಿದ್ರು ಅನ್ನೋ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿನ ಸ್ಥಳೀಯರು ಅಂದ್ರೆ ಕಲಾಸಿಪಾಳ್ಯದ ವ್ಯಾಪಾರಸ್ಥರು ಹೇಳದ ಬೇರೆ, ಡೈಲಿ ನಮ್ಮ ಒಂದು ರಕ್ತವನ್ನ ಹೀರ್ತಾ ಇದ್ದಾನೆ ಈತ. ಅಂದ್ರೆ ನಮ್ಮ ಬಳಿ ಬಡ್ಡಿ ಅಂದ್ರೆ ಅವರ ಬಳಿ ಬಡ್ಡಿಗೆ ಹಣವನ್ನ ತೆಗೆದುಕೊಳ್ಬೇಕು, ನಾವು ಬೇರೆಯವ್ರ ಬಳಿ ಏನಾದ್ರು ತಗೊಂಡ್ರೆ ನಮ್ಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡ್ತಿಲ್ಲ, ಈ ರೀತಿ ನಮ್ಗೆ ಹಿಂಸೆ ಕೊಡ್ತಿದ್ದಾನೆ ಅಂತ ಅಂದ್ಬಿಟ್ಟು ಒಂದು ಆರೋಪವನ್ನ
ಅಲ್ಲಿ ಇಲ್ಲಿನ ವ್ಯಾಪಾರಸ್ಥರು ಅಂದ್ರೆ ಸ್ಥಳೀಯರು ಮಾಡ್ತಿರುವಂತದ್ದು ಒಟ್ಟಾರೆ ಈ ಪ್ರಕರಣದಲ್ಲಿ ಇವಾಗ ಆಲ್ರೆಡಿ ಏನ್ ಧನರಾಜ್ ಅಂದ ಕಾರ್ಪೊರೇಟರ್ ಪ್ರತಿಭಾ ಹಾಗೂ ಧನರಾಜ್ ಏನಿದ್ದಾರೆ ಅವ್ರ ವಿರುದ್ಧ ಪ್ರಕರಣವನ್ನು ಒಂದು ದಾಖಲಾಗುತ್ತೆ. ಇವಾಗ ಆಲ್ರೆಡಿ ಎಲ್ಲ ಕಡೆಯನ್ನು ಕೂಡ ಒಂದು ಕೊರೋನಾ ಅಘೋಷಿತ ಒಂದು ತುರ್ತು ಪರಿಸ್ಥಿತಿ ಇಲ್ಲಿರುವಂತದ್ದು ಈಗಿದ್ರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೀಗಾಗಿ NDMA ಆಕ್ಟ್ ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಆಕ್ಟ್ ಏನಿದೆ ಆ ಒಂದು ಆಕ್ಟ್ ಅಡಿ ಒಂದು ಪ್ರಕರಣವೂ ಕೂಡ ಒಂದು ದಾಖಲಾಗುವಂತಹ ಒಂದು ಚಾನ್ಸಸ್ ಇದೆ. ಸದ್ಯಕ್ಕೆ ಅವರನ್ನ ಮನವೊಲಿಸಿ ಅಂದ್ರೆ ಪ್ರತಿಭಟನೆಯನ್ನ ಏನ್ ಮಾಡಲಾಗ್ತಾ ಇತ್ತು ಅವ್ರನ್ನ ಕಳಿಸಲಾಗಿದೆ. ವ್ಯಾಪಾರಸ್ಥರು ಕೂಡ ಹೋಗಿರುವಂತದ್ದು ಶ್ವೇತಾ